ನಿನ್ನೆ ಸಂಜೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿಎಲ್ಪಿಯ ನಾಯಕರು ಸಿದ್ದರಾಮಯ್ಯ ಅವರು ನನ್ನ ಜೊತೆ ಮಾತಾಡಿದ್ದಾರೆ. ಪಕ್ಷದ ನಿಲುವು ಯಾವ ರೀತಿ ಇರಬೇಕು ಅನ್ನೋದನ್ನು ಅವರು ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ಮೈತ್ರಿ ಮುಂದುವರಿಸುವಂಥದ್ದಕ್ಕೆ ನಾನು ಈಗಾಗಲೇ ಜಾತ್ಯತೀತ ಜನತದ ಜೊತೆಗೆ ನನ್ನ ಮಾತುಕತೆಯನ್ನು ಮುಂದುವರಿಸಿದ್ದೇನೆ. ಈಗಾಗಲೇ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಧ್ರುವನಾರಾಯಣ ಹೇಳ್ದಂಗೆ ಇವತ್ತು ಸಂಜೆ ಅವರು ಸಭೆ ಸೇರಿ ನಂತರ ನನ್ನ ಜೊತೆಗೆ ಸಂಪರ್ಕ ಮಾಡ್ತೀನಿ ಅಂತ ಹೇಳಿದ್ದಾರೆ. ವಿಶ್ವಾಸ ಇದೆ, ಮೈಸೂರು ನಗರ ವ್ಯಾಪ್ತಿಯಲ್ಲಿ ನಾವು ಜಾತ್ಯತೀತ ಶಕ್ತಿಗಳು ಒಂದಾಗಿ ಮುಂದುವರಿತು. ವಾತಾವರಣ ಕಳೆದ ಬಾರಿ ಇದ್ದಂಥದ್ದೇ ಬೇರೆ. ಈಗಾಗಲೇ ನಾನು ಪಕ್ಷದ ವರಿಷ್ಠರಿಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೇನೆ. ಮೈತ್ರಿ ಮುಂದುವರಿಸುವಂಥದ್ದಕ್ಕೆ ಯಾವುದೇ ರೀತಿಯ ಅವ್ರ ಕಡೆಯಿಂದ ಸುಳಿವುಗಳನ್ನ ಸಿಕ್ಕಿರಲಿಲ್ಲ. ಕೊನೆಯ ಕ್ಷಣದಲ್ಲಿ ನಾವು ಒಂದು ತೀರ್ಮಾನಕ್ಕೆ ಬರಬೇಕಾಗಿದ್ದಂಥದ್ದು ಅನಿವಾರ್ಯವಾದಂಥ ಪರಿಸ್ಥಿತಿಯಲ್ಲಿ ಈಗ, ಯಾಕಂದರೆ 7 ತಿಂಗಳು ಈಗಾಗಲೇ ಕಳ್ಕೊಂಡಿದ್ವಿ, ಇರೋವಂಥದ್ದು 5 ತಿಂಗಳು. 5 ತಿಂಗಳಿಗೆ ಇವತ್ತು ಏನು ಅವರು ನಮ್ಮ ಜೊತೆಗೆ ಒಲಂಬಡಿಕೆ ಮಾಡಿಕೊಂಡು ಮೇಯರ್ ಸ್ಥಾನ ಬಿಟ್ಕೊಡಿ ಅಂತ ನಾವು ನಮ್ಮ ವಾದನ ಮಂಡನೆ ಮಾಡಿದ್ದೀವಿ. ಅವ್ರು ಏನು ತೀರ್ಮಾನ ಕೊಡ್ತಾರೆ ಅದರ ಮೇಲೆ ನಾವು ತೀರ್ಮಾನ ತಗೋ.